ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಿದ ಗೋಹತ್ಯೆ ನಿಷೇಧ ಕಾಯ್ದೆ ಈಗ ರೈತರಲ್ಲಿ ಸಾಕಷ್ಟು ಗೊಂದಲ ಮತ್ತು ಅವಾಂತರಕ್ಕೆ ಕಾರಣವಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆಯ ಜಾರಿ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದ ಎಪಿಎಂಸಿಯ ದನದ ಸಂತೆಯಲ್ಲಿ ರೈತರು ಉಪಯುಕ್ತವಲ್ಲದ ಗಂಡು ಕರುಗಳನ್ನು ತಂದು ಬಿಟ್ಟು ಹೋದ ಘಟನೆ ನಡೆದಿದೆ. ಗೋ ಸೇವೆ ಗೋ ಪ್ರೇಮ ಎಂದು ಬಡಬಡಿಸುವ ಬಿಜೆಪಿ ಸರ್ಕಾರ ಇಂತಹ ಕರುಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ನಗರದ ತಹಸೀಲ್ದಾರರ ಕಚೇರಿ ಎದುರು ಕರುಗಳನ್ನು ತಂದು ಹಾಕಿ ರೈತ ಕಾರ್ಮಿಕ ದಲಿತ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕರುಗಳನ್ನು ನಾಯಿಗಳು ಕೊಂದು ತಿನ್ನುತ್ತವೆ, ಗೋಹತ್ಯೆ ನಿಷೇಧದಿಂದಾಗಿ ಉಪಯುಕ್ತವಲ್ಲದ ದನಕರುಗಳನ್ನು ರೈತರಿಗೆ ಸಾಕಲಾಗುತ್ತಿಲ್ಲ, ಮಾರಾಟ ಮಾಡಲು ಸಾಧ್ಯವಾಗುತ್ತಿಲ್ಲ, ಆದ್ದರಿಂದ ಸರ್ಕಾರ ಇಂತಹ ದನಕರುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಬಿಜೆಪಿ ಸರ್ಕಾರವು ಸುಗ್ರೀವಾಜ್ಞೆ ಮೂಲಕ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ಇದು ಆಹಾರ ಹಕ್ಕಿನ ಮೇಲಿನ ದಾಳಿ ಎಂದು ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಸೇರಿದಂತೆ ಅನೇಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದರೂ ಕೂಡ ಬಿಜೆಪಿ ಸರ್ಕಾರ ತನ್ನ ಹಿಂದುತ್ವದ ಅಜೆಂಡಾವನ್ನು ಜಾರಿ ಮಾಡಲು ಮುಂದಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದ ಎಚ್ಎಸ್ ಮಂಜುನಾಥ್, ರಾಜ್ಯ ರೈತ ಸಂಘದ ಮುಖಂಡರಾದ ದೊಡ್ಡೇರಿ ಶ್ರೀಕಂಠ, ಗ್ರಾಮ ಪಂಚಾಯಿತಿ ಸದಸ್ಯ ವಾಸುದೇವ್ ಅವರು ಆರೋಪಿಸಿದ್ದಾರೆ. ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಬಿಜೆಪಿಯವರ ಏನು ಗೌಪ್ಯ ಅಜೆಂಡಾ ಅಂತ ಏನು ಹೇಳ್ತೀವಿ, ಇಡನ್ ಅಜೆಂಡಾವನ್ನು ಅವರು ಇಲ್ಲಿಯ ಜನರನ್ನು ತೃಪ್ತಿಪಡಿಸಲಿಕ್ಕೆ ಈ ಕಾಯ್ದೆಯನ್ನು ಅವರ ಪಕ್ಷದ ಇಡನ್ ಅಜೆಂಡಾ ಪ್ರಕಾರ ಇದನ್ನು ಜಾರಿಗೆ ತಂದಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಏನು ಈಗ ತಂದಿದ್ದಾರೆ, ಇದರ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆ ಆದರೆ ಮೊದಲು ಬಲಿಯಾಗ್ತಕ್ಕಂಥವರು ಯಾರು ಹೈನುಗಾರಿಕೆಯನ್ನು ನಡೆಸಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ, ಆ ರೈತರು ನಿಜವಾಗಲು ತೀವ್ರವಾದಂಥ ಸಂಕಷ್ಟಕ್ಕೆ ಇವರು ಗುರಿಯಾಗ್ತಾರೆ. ಯಾಕೆ ಅಂತ ಹೇಳಿದರೆ ಈ ವಯಸ್ಸಾದ ಹಸುಗಳನ್ನು ಸಾಕುವಂಥದ್ದು ತುಂಬ ವಿಪರೀತವಾದಂಥ ಖರ್ಚು ಹೆಚ್ಚಳ ಆಗುತ್ತೆ, ಮತ್ತು ಏನು ಈ ಹಸುಗಳು ಹಾಲನ್ನು ಹೆಚ್ಚಿಗೆ ಕರೀತಕ್ಕಂಥ ಏನು ಈ ಹೈಬ್ರಿಡ್ ಹಸುಗಳಿದ್ದಾವೆ, ಆ ಹಸುಗಳು ಕರುಗಳನ್ನು ಹಾಕಿದರೆ ಆ ಕರುಗಳಿಗೆ ಹಾಲನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರದ ಪ್ರಶ್ನೆಗಳೆಲ್ಲವೂ ಕೂಡ ಇವತ್ತು ರೈತರನ್ನ ಕಾಡಲಿಕ್ಕೆ ಆರಂಭ ಆಗುತ್ತೆ. ಇದರಲ್ಲಿ ಭಾಳ ಮುಖ್ಯವಾಗಿ ಬಿಜೆಪಿಯವರು ಈ ದೇಶದ ಜನರಿಗೆ ಹೇಳುವಂಥದ್ದು ಏನು ಅಂದರೆ ಗೋಮಾತೆ ಅದನ್ನು ಕಡಿಬಾರದು ಅಂತಕ್ಕಂಥ ಅಂಶವನ್ನು ಹೇಳ್ತಾರೆ. ಸೊ ಆದರೆ ಮೂಲತಃ ಗೋಮಾಂಸವನ್ನು ತಿಂದೇನೆ ಈ ಸಮಾಜ ಈ ಹಂತಕ್ಕೆ ಬೆಳೆದಿದೆ ಅನ್ನೋದನ್ನು ನಾವು ಈ ದೇಶದ ಜನರಿಗೆ ಅರ್ಥ ಮಾಡಿಸೋದ್ರಲ್ಲಿ ಬಹುಶಃ ಬಿಜೆಪಿಯವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಈ ಪುರೋಹಿತಶಾಹಿ ವ್ಯವಸ್ಥೆ, ಈ ಅವರು ಏನು ಈ ಗೋಗಳನ್ನು ಎಳೆ ಕರುವಿನ ಮಾಂಸವನ್ನು ಆ ಪುರೋಹಿತರು ಸೇವಿಸ್ತಾ ಇದ್ದಂಥ ಒಂದು ಕಾಲಘಟ್ಟದಿಂದ ಈ ಸಮಾಜ ಇವತ್ತು ಬೆಳೆದು ಬಂದಿದೆ. ಭಾಳ ಮುಖ್ಯವಾಗಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರೋದೇನು ಅಂತೇಳಿದರೆ ಬಿಜೆಪಿ ಕೇಂದ್ರ ಸರ್ಕಾರ 2014ರಿಂದ ಈಚೆಗೆ ಏನು ಅಧಿಕಾರಕ್ಕೆ ಬಂದಿದೆ, ಇವರು ಅಧಿಕಾರಕ್ಕೆ ಬಂದ ನಂತರ ಏನು ಗೋಹತ್ಯೆ ನಿಷೇಧವನ್ನು ಜನರ ಭಾವನೆಗಳನ್ನು ಕೆರಳಿಸ್ಲಿಕ್ಕೆ ಹೇಳ್ತಾರೆ, ಆದರೆ ಗೋಮಾಂಸ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ರವಾನೆ ಆಗ್ತಾ ಇರೋದು, ರಫ್ತಾಗ್ತಾ ಇರೋದು ಭಾರತ ದೇಶದಲ್ಲಿ ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ಅಂಶ. ಈಗ ಬಿಜೆಪಿಯವರ ಪ್ರಕಾರ ಅಥವಾ RSS VHP ಅವರ ಪ್ರಕಾರ ಗೋಹತ್ಯೆಯನ್ನು ಕಸಾಯಿ ಖಾನೆಯಲ್ಲಿ ಕಡಿದ್ರೆ ಅದು ಕಡಿಯೋದಲ್ಲ, ಆದರೆ ಗೋಗಳನ್ನು ಮಾಂಸವಾಗಿ ಬಳಸ್ತಾರಲ್ಲ ಅದು ಬಹಳ ಅಪರಾಧ ಅನ್ನೋ ರೀತಿಯಲ್ಲಿ ಈ ಸಮಾಜದ ಜನತೆಗೆ ಅವರು ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದರಲ್ಲಿ ಒಂದು ಕಡೆ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರೋದು, ಇನ್ನೊಂದು ಕಡೆ ಗೋಹತ್ಯೆ ನಿಷೇಧವನ್ನು ಮಾಡುವಂಥದ್ದು, ಇದು ರೈತರನ್ನ ಮೂಲತಃ ಒಕ್ಕಲೆಬ್ಬಿಸ್ತಕ್ಕಂಥದ್ದು, ರೈತರ ಬದುಕನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಆ ದಿಸೆಯಲ್ಲಿ ಚಂದ್ರಾಪಟ್ಟ ತಾಲೂಕಿನಲ್ಲಿ ಇವತ್ತು ಪ್ರಪ್ರಥಮವಾಗಿ ಯಾವ ಹಸುಗಳಿಂದ ಬಂದಂಥ ಗಂಡು ಕರುಗಳನ್ನು ತಂದು ಇವತ್ತು ರೈತರು ಅವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗದಲ್ಲೇ ಚಂದ್ರಾಯಪಟ್ಟಣದ APMCಗೆ ತಂದು ಬಿಡುವಂಥ ಪರಿಸ್ಥಿತಿ ಬಂದಿದೆ. ಆ ಕರುಗಳನ್ನು ನಾಯಿಗಳು ಸೇರಿ ಒಂದು ಅವನ್ನ ಹತ್ಯೆ ಮಾಡತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಬಂದಿದೆ. ಈ ದಿಸೆಯಲ್ಲಿ ಕೇಂದ್ರ ಸರ್ಕಾರ ಯಾಕೆ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂದರೆ,
ಕಳೆದ ಆರು ವರ್ಷಗಳಿಂದ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಈ ದೇಶದ ಕೈಗಾರಿಕಾ ಪರಿಸ್ಥಿತಿಯನ್ನ ಈ ದೇಶದ ರೈತಾಪಿ ವರ್ಗಕ್ಕೆ ಇರತಕ್ಕಂತ ರೈತ ನೀತಿಗಳನ್ನು ಬಂಡವಾಳಗಾರರ ಪರವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಪರವಾಗಿ ರೂಪಿಸುವಾಗ ಜನರು ಇದರ ವಿರುದ್ಧ ದಂಗೆ ಏಳ್ತಾರೆ ಅಂತ ಕಾರಣಕ್ಕಾಗಿ ಈ ಗೋಹತ್ಯೆ ನಿಷೇಧ ಈ ರೀತಿ ಬೇರೆ ಬೇರೆ ಭಾವನೆಗಳಿಂದ ಜನರಿಗೆ ತಂದು ಇವತ್ತು ಈ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ನಾವು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಒಂದು ಪ್ರಶ್ನೆ ಮಾಡ್ತೀವಿ ನೀವು ಗೋಹತ್ಯೆ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಮುದಿ ಗೋವುಗಳಿಗೆ ಮತ್ತು ಈ ತರದ ಪರಿಸ್ಥಿತಿ ಹೈನುಗಾರಿಕೆಯಲ್ಲಿ ಬರತಕ್ಕಂತ ಈ ಕರುಗಳಿಗೆ ನೀವು ಏನು ಪರ್ಯಾಯ ಯೋಜನೆಗಳನ್ನು ಮಾಡಿದ್ರಿ ಅಂತಕಂತ ಅಂಶವನ್ನ ಯಾಕೆ ಶಾಸನಸಭೆಯಲ್ಲಿ ನೀವು ಜನರಿಗೆ ತಿಳಿಸ್ತಿಲ್ಲ ಇದನ್ನು ಕೂಡ ಈಗ ಗೋಹತ್ಯೆ ನಿಷೇಧ ಕಾಯ್ದೆ ವಿರುದ್ಧ ಮಾತನಾಡುತ್ತಾರೆ ಅಂತ ಹೇಳಿ ಶಾಸನಸಭೆಯಲ್ಲಿ ಚರ್ಚೆ ಮಾಡೋದಿಲ್ಲ ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ನೀತಿಯಲ್ಲಿ ಎಲ್ಲವನ್ನು ಒಂದು ರಾಜ್ಯಪಾಲರ ಆಳ್ವಿಕೆ ರೀತಿಯಲ್ಲಿ ಈ ಶಾಸನಗಳನ್ನು ನೀವು ತರಲಿಕ್ಕೆ ಹೋಗ್ತಾ ಇದ್ದೀರಿ ಇದು ಖಂಡನೀಯ ನೀವು ಗೋವುಗಳನ್ನು ರಕ್ಷಣೆ ಮಾಡೋದಿಲ್ಲ ಈ ದೇಶದ ಜನರನ್ನು ರಕ್ಷಣೆ ಮಾಡೋದಿಲ್ಲ ಮುಂದೊಂದು ದಿವಸ ಜನರಿಗೂ ಕೂಡ ಈ ಗೋವಿಗೆ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ರೈತಾಪಿ ವರ್ಗಕ್ಕೆ ತರ್ತೀರಿ ಆದ್ದರಿಂದ ನಾವು ಇವತ್ತು ವಿರೋಧ ಮಾಡ್ತಾ ಇದ್ದೀವಿ ಇದು ಚಂದ್ರಾಪಟ್ಟಣ ತಾಲೂಕಿನಲ್ಲಿ ಮಾತ್ರ ಅಲ್ಲ ಈ ರಾಜ್ಯದಲ್ಲಿ ಯಾರು ಹೈನುಗಾರಿಕೆಯನ್ನು ಮಾಡ್ತಾರೆ ಅವರು ಮುಪ್ಪಿನ ಕಾಲದ ಹಸುಗಳು ಮತ್ತು ವ್ಯವಸಾಯ ಮಾಡ್ತಾರೆ ಅವರು ಮುಪ್ಪಿನ ಕಾಲದ ಹಸುಗಳು ದನಗಳು ಮತ್ತೆ ಹೈನುಗಾರಿಕೆಗೆ ಮಾಡ್ತಾ ಇರತಕ್ಕಂಥ ಈ ಕರುಗಳನ್ನು ಸಾಕ್ತಕ್ಕಂಥ ಜವಾಬ್ದಾರಿಯನ್ನು ನಿಮ್ಮ ಯಾರು ಆರ್ ಎಸ್ ಎಸ್ ಅವರು ವಿ ಎಚ್ ಪಿ ಅವರು ಬಿ ಜೆ ಪಿ ಅವರು ಜವಾಬ್ದಾರಿ ತಗೊಳ್ತೀರಿ ಅಂತಕ್ಕಂಥ ಅಂಶವನ್ನು ನಾವು ಈ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಾಗುತ್ತೆ ಇದರ ವಿರುದ್ಧ ಆಂದೋಲನವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ನಾವು ಈಗ ಹೇಳ್ತೀವಿ ಕೂಡಲೇ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡಿಬೇಕು ರೈತರನ್ನ ರಕ್ಷಣೆ ಮಾಡಬೇಕು ಹೈನುಗಾರಿಕೆಯನ್ನು ರಕ್ಷಣೆ ಮಾಡಬೇಕು ಎ ಪಿ ಎಂ ಸಿ ಕಾಯ್ದೆ ಕೂಡ ವಾಪಸ್ಸಾಗಬೇಕು ಭೂ ಸುಧಾರಣೆ ಕೂಡ ಕಾಯ್ದೆ ವಾಪಸ್ಸಾಗಬೇಕು ಇದರ ವಿರುದ್ಧ ಈ ರಾಜ್ಯದ ಜನರು ಇವತ್ತು ಡೆಲ್ಲಿನಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿ ಗ್ರಾಮದಲ್ಲಿ ಈ ಬಿ ಜೆ ಪಿ ವಿರುದ್ಧ ಆಂದೋಲನವನ್ನು ನಡೆಸತಕ್ಕಂಥ ಪರಿಸ್ಥಿತಿಗೆ ಮುಂದಾಗಬೇಕು ಅಂತಕ್ಕಂಥದ್ದನ್ನು ನಾವು ರೈತಾಪಿ ವರ್ಗಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸರ್ ರೈತ ಇಡೀ ಜಗತ್ತಿಗೆ ಅನ್ನವನ್ನು ನೀಡ್ತಕ್ಕಂಥವ್ರು ಆ ರೈತ ತನಗೆ ಬೇಡವಾದದ್ದನ್ನು ನಿರುಪಯೋಗವಾದಂಥ ನಿರುಪಯುಕ್ತ ವಸ್ತುವನ್ನು ಅಥವಾ ರಾಸುಗಳನ್ನು ನಿರುಪಯೋಗವಾದಂಥದ್ದನ್ನು ತೆಗೆದು ಬಿಸಾಕ್ತದೆ ಆ ಬಿಸಾಕ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ದನಗಳು ಕಾಲು ಮುರ್ಕೊಂಡವು ಕೈ ಮುರ್ಕೊಂಡಂತಹ ನಿರುಪಯೋಗವಾದಂಥ ಗರ್ಭನ ಧರಿಸ್ತಾ ಇರ್ತಕ್ಕಂಥ ಹಸುಗಳನ್ನು ದನಗಳನ್ನು ಸಾಕಕ್ಕೆ ಅವನಿಗೆ ಶಕ್ತಿ ಇಲ್ಲದೇ ಇರೋದರಿಂದ ಆ ಸಾಕಾಣಿಕೆ ವೆಚ್ಚ ಸಾಲವಾಗಿ ರೈತನನ್ನು ಬಾಧಿಸ್ತಕ್ಕಂಥದ್ದು ಸಂದರ್ಭ ಬಂದಾಗ ಆ ಹಸುಗಳನ್ನು ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದ ಆ ಮಾರಾಟ ಮಾಡಿ ತನಗೆ ಬಂದಷ್ಟು ಹಣದಿಂದ ತನ್ನ ಸಾಲಗಳನ್ನು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಿದ್ದ ಇದು ರೈತನ ಪ್ರಕೃತಿಕ ನಿಯಮ ಈಗ ಈ ಕರುಗಳೇನಿದ್ದಾವೆ ಈ ಕರುಗಳನ್ನು 500, 1,000, 1,500 ರೂಪಾಯಿಗೆ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ದ ಇವತ್ತು ಕೊಳ್ಳುವವರಿಲ್ಲದೆ ಸಾಕಕ್ಕೆ ಶಕ್ತಿ ಇಲ್ಲದೆ ಆ ಸಾಕುವಂತಹ ಸಾಲ ಮಾಡಿ ತಾನು ಜವಾಬ್ದಾರಿಯಿಂದ ನಿರ್ವಹಿಸೋಕ್ಕಾಗದೇ ಇರೋದರಿಂದ ಈ ಹಸುಗಳನ್ನು ಈ ಹಸುವಿನ ಕರುಗಳನ್ನು ಸಂತೆಯಲ್ಲಿ ಬಿಟ್ಟೋಗಿದ್ದಾನೆ ಇದನ್ನು ಸಾಕ್ತಕ್ಕಂಥವ್ರು ಯಾರು ಮತ್ತೆ ಈ ಪ್ರಶ್ನೆ ನಮ್ಮನ್ನು ಕಾಡ್ತದೆ ಇವತ್ತು ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇವತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಈ ರಾಜ್ಯದಲ್ಲಿರ್ತಕ್ಕಂತಹ ಮಠ ಡೋಂಗಿ ಮಠಾಧಿಪತಿಗಳು ಮತ್ತು ಡೋಂಗಿ ಗೋರಕ್ಷಕರು ತಗೊಂಡು ಸಾಕ್ವಿ ಬೇಡ ಅಂದಿದ್ದೀವಿ ನಾವು ಅದಕ್ಕೆ ಮಾನ್ಯ ತಹಸೀಲ್ದಾರ್ ಅವ್ರ ಮುಖಾಂತರ ಆ ಗೋರಕ್ಷಕರು ಏನಿದ್ದಾರೆ ಆ ಪುಣ್ಯಾತ್ಮರಿಗೆ ದಾರೆ ಏರ್ಕೊಡೋಕ್ಕೋಸ್ಕರ ಈ ದನಕರುಗಳನ್ನು ತಂದಿದ್ದೀವಿ ರೈತರು ಇವತ್ತು ಏನಾದರೂ ಗೋರಕ್ಷಣೆ ಮಾಡಿ ಪುಣ್ಯಕಜ್ಗಳಂಥ ಮಹಾತ್ಮರು ಈ ಜಗತ್ತಲ್ಲಿದ್ದರೆ ಅವನು ಯಾವನೋ ಮಠಾಧೀಶ ಬೆಳಿಗ್ಗೆ ಫೋನ್ ಮಾಡಿದ ನೀನು ಬತ್ತಿಯಲ್ಲ ಸಾಕ್ತೀಯಲ್ಲ ಈ ಕರುಗಳೆಲ್ಲ ಸಾಕಿ ಪುಣ್ಯ ಕಟ್ಕೊಳ್ಳಪ್ಪ ಅಂತ ಬಂದು ನೋಡ್ಬಿಡ್ದಲ್ಲ ನಮ್ಗೆ ಸಾಕ್ಬೇಡಿಲ್ಲ ಆಮೇಲೆ ಹೋಗ್ತೀನಿ ಪೇರಿಕಿತ್ತು ಹೋಗ್ತಲ್ಲ ಇದ್ದ ಈ ಡೊಂಗಿ ಆಟ ಬಿಡ್ಬೇಕು ಹಲ್ಕಟ್ಟು ಜನ ಏನವರೇ ಇವ್ರು ಯಾರು ಸಾಕಾರಲ್ಲ ಪತ್ರಿಕೆ ಮೀಡಿಯಾ ಪೇಪರ್ ನಿನ್ನ ಮುಖ ತೋರಿಸಿ ನಾವು ಗೋರಕ್ಷಕರು ಅಂತಾರೆ ಇವತ್ತು ನಿಜವಾದ ಗೋರಕ್ಷಕ ಈ ನಾಡಿನ ರೈತ ಆ ರೈತ ಏನಾದರೂ ಬಿಟ್ಟರೆ ಈ ದುಸ್ಥಿತಿ ಇವತ್ತು ಬಂದಿದೆ ಆದ್ದರಿಂದ ದಯಮಾಡಿ ಎಚ್ಚೆತ್ಕೋಬೇಕು ಯಡಿಯೂರಪ್ಪ ಈ ಹಸುಗಳೆಲ್ಲ ತಗೊಂಡು ಸಾಕು ಮಾರಯ್ಯ ವಿಧಾನಸೌಧ ಸುತ್ತ ಒಳ್ಳೆ ಒಳ್ಳೆ ಬುಟ್ಕೊಳ್ಳೋ ಮಾರಯ್ಯ ನಾವು ಬೇಡ ಅಂತಿದ್ದೀವಿ ಈಗ ನಾವು ಯಾಕೆ ಇಟ್ಕೊಂಬಂದಿದ್ದೀವಿ ಅಂದರೆ ಮಾನ್ಯ ದಂಡಾಧಿಕಾರಿಗಳು
ಆ ಗೋರಕ್ಷಕರ ಕರೆದು ಇವೆಲ್ಲ ದಾನೆ ಕೊಡಲ್ಲ ಅಂದರೆ ಇಲ್ಲೂ ಮೀನಿನ ವಿಧಾನಸೌಧ ಸುತ್ತ ಒಳ್ಳೆ ಹುಲ್ಲೈತ ತಹಸೀಲ್ದಾರ್ ರಮೇಶ್ ಕಡಿಬಿಡಿ ನಮ್ಮ ಅಪ್ಪನ ಮನೆ ಗಂಟೆ ನಂಬಕ್ಕು. ಆದ್ದರಿಂದ ಸರ್ಕಾರದ ಜವಾಬ್ದಾರಿಯುತವಾದಂಥ ದಂಡಾಧಿಕಾರಿಗಳೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಈ ಗೋಹನಕ್ಕೆ ಗೋ ರಕ್ಷಕರಿಗೆ ಕೊಟ್ಬಿಡಿ, ಇಲ್ಲ ನೀವೇ ಸಾಕಿ ನಮ್ಮ ಅಪ್ಪನ ಮನೆ ಗಂಟೆ ನಂಬಕ್ಕು. ಅದರಿಂದ ತಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಕೊರಗಳಿಗೆ ಹಾಲು ಉಡಿಸ್ತಕ್ಕಂಥ ಮೊನ್ನೆ ಚಂದ್ರಪಟ್ಟಣದಲ್ಲಿ ನಮ್ಮ ಜೈನ ಸಮುದಾಯದವರು ಮತ್ತು ಮಹಾನ್ ಈ ದೇಶಭಕ್ತರ ಥರ ಆಡೋ ಈ ಇವರು ಹಾಲು ಎರಿತಿದ್ರು, ಗೋವಿಗೆ ಹಾಲು ಎರಿತಾ ಇದ್ರು ಕರುಗಳಿಗೆ. ಇವತ್ತೆಲ್ಲೋಗಿ ಅವ್ರು ಹಾಲಿಗೆ ಹಾಲು ಕೊಡೋರು, ಮೂರು ವರ್ಷಗಳು ಕರ ಇಟ್ಕೊಂಡ್ಬಂದ್ಬಿಟ್ಟು ಹಾಲು ಉಣಿಸ್ತಿದ್ರಲ್ಲ ಪುಣ್ಯಾತ್ಮರು, ಆ ಕಳ್ಳ ಮುಟ್ಟಿನಲ್ಲಿ ಮಕ್ಕಳಿಲ್ಲ ಅವ್ರು ಇವತ್ತು ಯಾಕೆ ನೂರಾರು ಇಲ್ಲಾಂದ್ರೆ ನನ್ನ ಮಕ್ಕಳನ್ನ ಆಟಕ್ಕೆ ಇನ್ನೊಂದ್ಸರಿ ಬಂದ್ರೆ ನಿಮ್ ಚಪ್ಪಲಿ ತಕೊಂಡು ಚಾವುಕಿಲಿ ಹೊಡಿಬೇಕಾಯ್ತದೆ, ಚಪ್ಪಲಿ ಹೊಡಿಬೇಕಾಯ್ತದೆ. ನಿಜವಾದ ಸಂರಕ್ಷಕ ಗೋವಿನ ಸಂರಕ್ಷಕ ನಿಜವಾದ ರೈತ ನೀವು, ಡೋಂಗಿ ನನ್ನ ಮಕ್ಕಳ ನೀವು ಆಟ ಕೈಬಡಿ ಎಚ್ಚರಿಕೆಯನ್ನು ಕೊಡ್ತಾ ಯಡಿಯೂರಪ್ಪ ನೀನು ಅಷ್ಟೇ ಕಣಪ್ಪ ತಂದೆ, ನೀನು ವಿಧಾನಸೌಧ ದನ ಕಾಯಕ್ಕೂ ಇಲ್ಲ ಕಣ ತೋರಿಸ್ತಾ ಇದ್ದಾಕ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು